मिस्टर सूर्या निंगी दुबे किता मगने मिस्टर सूर्या वापस वंदोगु शिवने मिस्टर सूर्या 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 निंगी दुबे किता मगने ಆತ್ಮರತಿಗೆ ಇನ್ನೊಂದು ಹೆಸರೇನಾದ್ರೂ ಇದ್ರೆ ಅದನ್ನ ಬಿಜೆಪಿ ಅಂತಾನೆ ಹೇಳ್ಬೋದು. ತಮ್ಮ ತಟ್ಟೆಯಲ್ಲಿ ಹೆಗ್ಗಣ್ಣ ಸತ್ತು ಕೊಳೆತು ನಾರ್ತಿದ್ರು. ಇನ್ನೊಬ್ಬರ ಮನೆಯ ತಟ್ಟೆಯಲ್ಲಿರುವ ನೊಣವನ್ನ ಮೂಸಿ ನೋಡಲು ಹೋಗ್ತಿರುವ ಈ ಚೈಲ್ಡ್ ಸಂಸದ ಖ್ಯಾತಿಯ ತೇಜಸ್ವಿ ಸೂರ್ಯ ಅವರ ವಿಕೃತ ಮನಸ್ಥಿತಿಗೆ ಏನನ್ಬೇಕು? 2014 ರ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಹೇಳಿದ್ದ ವರ್ಷಕ್ಕೆರಡು ಕೋಟಿ ಉದ್ಯೋಗವೂ ಇಲ್ಲ, ಸ್ವಿಸ್ ಬ್ಯಾಂಕ್ ನಿಂದ ಒಂದು ರೂಪಾಯಿ ಕಪ್ಪು ಹಣವನ್ನು ತರಲಿಲ್ಲ, ಒಂದು ಸ್ಕೂಲ್ ಕಟ್ಟಿಸಲಿಲ್ಲ, ಕಾಲೇಜು ಕಟ್ಟಿಸಲಿಲ್ಲ, ಯೂನಿವರ್ಸಿಟಿ ಹಾಸ್ಪಿಟಲ್ ಅಣೆಕಟ್ಟಿನಂತ ಬೃಹತ್ ಯೋಜನೆಗಳನ್ನ ಎಷ್ಟು ಕಟ್ಟಿಸಿದಿರಿ ಅಂತ ಕೇಳೋದೇ ಬೇಡ. ಇವರು ನೆಟ್ಟಗೆ ಮಾಡಿದ್ದ ಒಂದೇ ಒಂದು ಕೆಲಸನೂ ಇಲ್ಲ. ಮನೆ ಮನೆಗೊಂದು ಶೌಚಾಲಯ ನಿರ್ಮಿಸ್ತೇವೆ, ಸ್ವಚ್ಛ ಭಾರತ ಮಾಡ್ತೇವೆ ಅಂತ ಮಾಧ್ಯಮಗಳಿಗೆ ಪತ್ರಿಕೆಗಳಿಗೆ ಕೋಟಿ ಕೋಟಿ ಹಣ ಸುರಿದು ಬಿಲ್ಡಪ್ ತೆಗೆದುಕೊಂಡ್ರೆ ಹೊರತು ಆ ಕೆಲಸಗಳನ್ನ ನೆಟ್ಟಗೆ ಮಾಡಲಾಗ್ಲಿಲ್ಲ ಇವರ ಕರ್ಮಕ್ಕೆ. ಕಾಂಗ್ರೆಸ್ 60 ವರ್ಷದಲ್ಲಿ ಏನ್ ಮಾಡ್ತು ಅಂತ ಬಾಯಿ ಬಡ್ಕೊಳ್ಳೋದನ್ನೇ ಮಾಡ್ತಿದ್ದಾರೆಯೇ ವಿನಃ ನಾವೇನ್ ಮಾಡಿದ್ದೀವಿ ಅಂತ ಒಂದು ಸಂದರ್ಶನ ಕೊಟ್ಟು ಹೇಳ್ಕೊಳ್ಳೋಕೆ ತಾಕತ್ತಿಲ್ಲದಿದ್ರು ಪರವಾಗಿಲ್ಲ. ಬೇರೆ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹೋಗಿ ಒಂದು ಕಲ್ಲು ಹೊಡೆದು ರಿವರ್ಸ್ 10 ಕಲ್ಲು ಹೊಡೆಸೋದಕ್ಕೆ ಎತ್ತಿದ ಕೈ ಇವರು. ಕಳೆದ ತಿಂಗಳು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರು ಎಂಬಾತನ ಹತ್ಯೆಯಾದಾಗ ಈ ಸಂಸದ ತೇಜಸ್ವಿ ಸೂರ್ಯ ಆಡಿದ ಮಾತುಗಳ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಕಾಂಗ್ರೆಸ್ ಸರ್ಕಾರ ವಿದಿದ್ರೆ ಕಲ್ಲು ಹೊಡಿಬೋದಿತ್ತು. ಆದ್ರೆ ಏನ್ ಮಾಡೋಣ ಅಂತ ತಮ್ಮ ಕಾರ್ಯಕರ್ತನ ಜೊತೆ ಮಾತನಾಡುತ್ತಾ ತನ್ನ ವಿಧ್ವಂಸಕ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ರು. ಈಗ ಅಂತಹದೇ ಕೆಲಸವನ್ನ ಛತ್ತೀಸ್ಗಢದಲ್ಲಿ ಮಾಡ್ಲಿಕ್ಕೆ ಹೋಗಿ ಅಲ್ಲಿಯ ಕಾಂಗ್ರೆಸ್ನವರಿಂದ ಉಗಿಸ್ಕೊಂಡು ಬಂದಿದ್ದಾರೆ. ಛತ್ತೀಸ್ಗಢದಲ್ಲಿನ ನಿರುದ್ಯೋಗ ಸಮಸ್ಯೆ ಖಂಡಿಸಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇಲ್ಲಿ ತಮಾಷೆ ವಿಷಯವೇನಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ಸಮಸ್ಯೆಗಳ ಮಹಾಪೂರವೇ ಇದೆ. ಸಮಸ್ಯೆ ಪರಿಹಾರ ಮಾಡಬೇಕಾದ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಬಿಟ್ಟು ಪಕ್ಕದ ರಾಜ್ಯ ಅಂದ್ರೆ ದೇಶದಲ್ಲಿ ಅತ್ಯಂತ ಕಡಿಮೆ ನಿರುದ್ಯೋಗ ಇರುವ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದೆ. ಇನ್ನು ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿದೆ, ಯುವ ಜನತೆ ಕೆಲಸ ಇಲ್ಲದೆ ಪರದಾಡ್ತಿದ್ದಾರೆ. ಈ ಕುರಿತು ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ಛತ್ತೀಸ್ಗಢದ ಸಿಎಂ ಭೂಪೇಶ್ ಬಘೇಲ್ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಮಾಫಿಯಾ ಇದೆ, ಈ ಸರ್ಕಾರದಲ್ಲಿ ನಿರುದ್ಯೋಗ ಮತ್ತು ಭ್ರಷ್ಟಾಚಾರ ಹೆಚ್ಚುತ್ತಿದೆ, ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಮುಖ್ಯಮಂತ್ರಿಯಾಗಿ ಭೂಪೇಶ್ ಬಘೇಲ್ ಸಮಯ ಮುಗಿದಿದೆ. ಅವರು ತಮ್ಮ ಚೀಲಗಳನ್ನ ಪ್ಯಾಕ್ ಮಾಡಿ ಸಿಎಂ ಮನೆಯಿಂದ ಹೊರಹೋಗ್ಬೇಕು. ರಾಜ್ಯದ ಯುವಕರು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಲು ಪಣ ತೊಟ್ಟಿದ್ದಾರೆ. ಸಿಎಂ ಅಂದ್ರೆ ಸೋನಿಯಾ ಗಾಂಧಿಯ ಕಮಿಷನ್ ಮ್ಯಾನ್ ಎಂದು ಥೇಟ್ ಮೋದಿ ಭಾಷಣದ ಶೈಲಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಅತ್ಯಂತ ಭ್ರಷ್ಟ ಸರ್ಕಾರ ಹೇ ಈ ಸರ್ಕಾರ ಮೇ ಹರ್ ಪ್ರಕಾರ ಕಾ ಮಾಫಿಯಾ ರಾಜ್ ಚಲ್ ರಹಾ ಸರ್ಕಾರ ಕೆ ಹರ್ ವಿಭಾಗ ಮೇ हर मिनिस्ट्री में माफिया राज पूरे वाइब्रेंसी के साथ चल रहा है। बेरोजगारी बढ़ रहा है, भ्रष्टाचार बढ़ रहा है, क्राइम्स वो महिला के खिलाफ हो, बुजुर्गों के खिलाफ हो, बच्चे के खिलाफ हो, वो बढ़ रहा है। इस भ्रष्टतम सरकार के खिलाफ, ये इनसेंसिटिव सरकार के खिलाफ आज युवा मोर्चा एक ಸಬ್ಸೆ ಬಡಾ ಆಂದೋಲನ ಆಜ್ ಸಂಘಟಿತ ಕಿಯಾ. ಇನ್ನು ಪ್ರತಿಭಟನೆ ಕುರಿತು ಮಾತನಾಡಿದ ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್, ದೇಶದಲ್ಲಿ ಅತ್ಯಂತ ಕಡಿಮೆ ನಿರುದ್ಯೋಗ ಇರುವ ರಾಜ್ಯ ಛತ್ತೀಸ್ಗಢ, ಆದ್ರೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಛತ್ತೀಸ್ಗಢದ ನಿರುದ್ಯೋಗ ದರ 0.8% ಇದ್ದು ದೇಶದಲ್ಲಿ ಅತ್ಯಂತ ಕಡಿಮೆ, ಆದ್ರೆ ನಿಮ್ಮ ರಾಜ್ಯದಲ್ಲಿ ನಿರುದ್ಯೋಗ ದರ 3.5% ಆಗಿದೆ, ಹಾಗಾಗಿ ನಿಮ್ಮ ರಾಜ್ಯದ ಕಡೆ ಗಮನ ಹರಿಸಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಇಂಥ ಏಟು ಬೇಕಿತ್ತ ನಿಮ್ಗೆ ಮಿಸ್ಟರ್ ತೇಜಸ್ವಿ ಸೂರ್ಯ? ಯಾಕ್ರಿ ಯಾಕ್ರಿ 1 ಕೊಟ್ಟು 10 ತಗೋತೀರಾ? ನಿಮ್ಮದೇ ಸರ್ಕಾರದ ಮಂತ್ರಿಗಳು ಕಮಿಷನ್ ದಂಧೆಯಲ್ಲಿ ಸಿಲುಕಿ ರಾಜೀನಾಮೆ ಕೊಟ್ಟು ಹೋದ್ರಲ್ಲ, ನಿಮ್ಮದೇ ರಾಜ್ಯದಲ್ಲಿ ದಿನನಿತ್ಯ ಹಿಂಸಾಚಾರ ನಡೀತಿದೆ, ಧರ್ಮದ ಹೆಸರಿನ ಮೇಲೆ ಹಲ್ಲೆಗಳು ಆಗ್ತಿವೆ, ಅನಾಹುತಗಳು ಜರುಗುತ್ತಿವೆ, ಮಾನವ ಹಕ್ಕುಗಳ ಉಲ್ಲಂಘನೆಯಂತೂ ತೀವ್ರವಾಗಿದೆ,
ಜನಕ್ಕೆ ಉದ್ಯೋಗವಿಲ್ಲ, ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಆದ್ರೂ ಇನ್ನೊಬ್ಬರ ಸಮಸ್ಯೆಗಳನ್ನ ತೋರಿಸಲು ಹೋಗಿ ನೀವೇ ಬಟಾ ಬಯಲು ಆಗ್ಬಿಟ್ರಲ್ರಿ. ಇದೆಲ್ಲ ಬೇಕಿತ್ತ ನಿಮ್ಗೆ? ಅಥವಾ ನಿಮ್ಮದೇ ಸರ್ಕಾರವನ್ನ ಸರ್ಕಾರದ ಮುಖ್ಯಮಂತ್ರಿಯನ್ನೋ ಪ್ರಧಾನಿಯನ್ನೋ ಪ್ರಶ್ನಿಸುವ ಎದೆಗಾರಿಕೆ ನಿಮಗಿಲ್ವೇನ್ರಿ? ಇಲ್ಲದಿದ್ಮೇಲೆ ಇಂಥ ಸ್ಕೋಪು ಬೇಕಿತ್ತ? ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.